ಈಗ ನಾವು ಸಲಹೆಯನ್ನು ಕೊಟ್ಟಿದ್ದೀವಿ ಹದಿನಾಳವ್ರಿಗೆ ಮತ್ತು ಅವ್ರ ಹಿಂಬಾಲಕರಿಗೆ ಏನಪ್ಪ ಅಂತಂದ್ರೆ, ನೀವು ಏನಾದ್ರು ಕೊಡಿ, ಹೊಸ ಪಾರ್ಟಿಯನ್ನು ಯಾಕೆ ಕಟ್ಕೋಬಾರ್ದು, ಜನಪರವಾದಂಥ ಪಾರ್ಟಿನ ಕಟ್ಟೆ ಇವೆಲ್ಲ ಮೂರು ಪಾರ್ಟಿಗೆ ಒಂದು ಪ್ರಬಲವಂಥ ಶಕ್ತಿ ಯಾಕೆ ಮಾಡಬಾರ್ದು ಅಂತೇಳಿ. ಅದು ಸಾಧ್ಯದ, ಅದು ಇವರಿಂದ ಸಾಧ್ಯ ಆಗ್ತದೋ ಗೊತ್ತಿಲ್ಲ. ಯಾಕೆ ಎಲ್ಲ ಪಕ್ಷಗಳಲ್ಲಿ ಪರಿವಾರವಾದದ, ಎಲ್ಲ ಪಕ್ಷದಲ್ಲೂ ಭ್ರಷ್ಟರು ಇದ್ದಾರೆ, ಎಲ್ಲರೂ ಇದ್ದಾರೆ ಅದರಲ್ಲ. ಅದಕ್ಕೆ ಹೊಸ ನಿಮ್ಮದೇ ಅಂತ ಒಂದು ಪಕ್ಷ ಕಟ್ಟಿದ್ರು ಯೋಗ್ಯ ಇತ್ತು ಅಂತ. ನೀವು ಕಾಂಗ್ರೆಸ್ ಹೋದರೂ ಅಲ್ಲಿ ಬರೋದನ್ನು ಪರಿವಾರವಾದ, ಭ್ರಷ್ಟಾಚಾರ ಬರೋದು, BJP ಅಲ್ಲಿಯೂ ಆದದ. ಅದಕ್ಕೆ ಇರೋದು ಏನಪ್ಪ ಅಂದ್ರೆ, ಒಂದು ನೀವು ಸ್ವತಃ ಪಕ್ಷ ಕಟ್ಟಬೇಕು, ಇಲ್ಲಪ್ಪ ಅಂತಂದರೆ ನೀವು ಇದ್ದಂಥವ್ರು ಇರು ಹಾದಿ ಏನಪ್ಪ ಅಂತಂದರೆ ಹೊಂದಾಣೆ ಮಾಡ್ಕೊಂಡು ಹೋಗುವಂಥದ್ದು. ಈಗ ನೀವು ಆರೋಪ ಮಾಡ್ತಿದ್ರಿ ನಮ್ಮ ಕಾಂಗ್ರೆಸ್ ನಾಯಕರಿಗೆ, BJP ಅದರಲ್ಲೂ ಯಡಿಯೂರಪ್ಪನವ್ರಿಗೆ ಪರಿವಾರವನ್ನು ಹೋಗಿಸ್ಬೇಕು ಅಂತೇಳಿ. ಅದು ಮೋಸ್ಟ್ ಪ್ರಾಬಬ್ಲಿ ಈಗ ನಿಮ್ಮಿಂದ ಸಾಧ್ಯ ಇಲ್ಲ ಅಂತೇಳಿ ಈಗ ಅವ್ರು ತೆಗೆದುಕೊಂಡಂಥ ನಿರ್ಧಾರದಿಂದ ಸ್ಪಷ್ಟ ಆಗಲಿಕ್ಕೆ. ಹೀಗಾಗಿ ನಿಮ್ಮ ಮುಂದೆ ಇರುವಂಥ ದಾರಿ ಏನಪ್ಪ ಅಂದರೆ, ಒಂದು ಅದ್ರ ಹೊಂದಾಣಿಕೆ ಮಾಡ್ಕೊಂಡು ಹೋಗಿಬಿಡುವಂಥದ್ದು, ಇಲ್ಲಪ್ಪ ಅಂತಂದರೆ ಕಾಂಗ್ರೆಸ್ ಹೋಗಬೇಕಾಗಿತ್ತು. ಕಾಂಗ್ರೆಸ್ನಲ್ಲಿ ಪರಿವಾರವಾದದ್ದು ಮತ್ತೊಂದು ಅದ, ಅಲ್ಲಿಯೂ ಸಹ ಭ್ರಷ್ಟರು ಇದ್ದಾರೆ, ಭ್ರಷ್ಟಾಚಾರದ ಆರೋಪಗಳು ಸಾಕಷ್ಟು ಇದ್ದಾವೆ, ನೀವು ಸ್ವತಃ ಮಾಡ್ತಾಯಿದ್ರಿ ಮತ್ತು ಸಾಕಷ್ಟು ಮಾಡಿದ್ದರೂ ಕೂಡ. ಹೀಗಿದ್ದಾಗ ಈಗ ನೀವು ಯಾವುದು ಆಯ್ಕೆ ಮಾಡ್ತೀರಿ ಅನ್ನೋದನ್ನು ನಿಮಗೆ ನೀವು ಪ್ರಶ್ನೆ ಮಾಡಿಕೊಳ್ಳುವಂಥದ್ದು. ಅದಕ್ಕೆ ಈಗ ಆಯ್ಕೆ ಮಾಡ್ತಾ ಇದ್ಕೊಂಡಂಥ ನಿರ್ಧಾರ ಏನಪ್ಪ ಅಂತಂದರೆ, ಯತ್ನಾಳರ ಭಿನ್ನ ಮತವನ್ನು ಈಗ ಸ್ನಬ್ ಮಾಡು, ಬಂದ್ ಮಾಡಿಬಿಡು. ಯಾಕಪ್ಪ ಅಂತಂದರೆ ನಮ್ಮಲ್ಲೇ ಏನಪ್ಪ ಅಂದರೆ ರೆಬೆಲ್ಯನ್ಗಳು ಬೇಕಾಗಿಲ್ಲ. ಎವಲ್ಯೂಷನ್ ಥಿಯರಿಯಲ್ಲಿ ವಿಶ್ವಾಸ ಇಟ್ಟವರು, ವಿಕಾಸವಾದದ ನೆಲೆಗಟ್ಟಿನಲ್ಲಿ ನೀವು ಒಳಗೆ ಇದ್ಕೊಂಡು ಯಡಿಯೂರಪ್ಪನ ವಿರೋಧ ಮಾಡೋದು ಹೆಂಗಪ್ಪ ಅಂತಂದ್ರೆ, ಅವ್ರು ಜೊಜ್ಜದು ಹೋಗಿ ಅವ್ರು ಬದುಕು ಸರಿಸುವಂಥದ್ದು ಏನು ನಿಮ್ಮಲ್ಲಿ ತಾಳಿದ್ರೆ ಹೇಳ್ರಿ ಮಾಡ್ತಾರೆ ಅವರು. ಆದರೆ ಒಬ್ಬ ಎದರ ಬದಲಲ್ಲಿ ಇದ್ದುಕೊಂಡು ನಾವು ಫೈಟ್ ಮಾಡ್ತೀವಿ ಅನ್ನುವಂಥ ಪರಿಸ್ಥಿತಿ ಒದ್ದಿಲ್ಲ. ಅವ್ರು ಪಾದಯಾತ್ರೆ ಮಾಡಿದ್ರೆ, ನೀವು ಪಾದಯಾತ್ರೆ ಮಾಡಿದರೆ ಸಹಜವಾಗಿ ಮೆಸೇಜ್ ಏನು ಹೋಗ್ತದಪ್ಪ ಅಂತಂದ್ರೆ ಕಾಂಗ್ರೆಸ್ಗೆ ಲಾಭ ಆಗ್ತದೆ. ಅದೇನು ಬಿಡಿಸಿ ಹೇಳೋ ಅವಶ್ಯಕತೆಯೇ ಇಲ್ಲ. ಈಗಾಗಲೇ ಸಿದ್ದರಾಮಯ್ಯನವರು ಆರಾಮ್ ಕೃಷಿಯನ್ನು ನಕ್ಕೋದು ಕುಳಿತಿದ್ದಾರೆ. ಈ ಕಾಲಕ್ಕೆ ಎರಡು ಮೂರು ಹೊರತದ ಅವರಿಗೆ ಒಳ್ಳೆ ಲಾಭ ಆಗಿದ್ದು. ಅವರು ಮಿನಿಸ್ಟರ್ಶಿಪ್ ಪ್ರಶ್ನೆ ಆಯಿತು, ಚೀಫ್ ಮಿನಿಸ್ಟರ್ಶಿಪ್ ಪ್ರಶ್ನೆ ಮಾಡೋದು ಬಂದ್ ಮಾಡಿಬಿಟ್ಟು DKC ಅವರು ತುರ್ತಕ್ಕೆ. ಇದು ದೊಡ್ಡ ಲಾಭ ಆಯ್ತು ಅವ್ರಿಗೆ. ಎರಡನೇದಾಗಿ ನೀವೇನು ಈ ರೆಬೆಲ್ಯನ್ ಘೋಷಣೆ ಮಾಡಿದ್ರಿ, ಆಟೋಮೆಟಿಕ್ಕಾಗಿ ಮುಡಾದಿಂದ ಒಂದು ಸ್ವಲ್ಪ ಅವ್ರಿಗೆ ಭಯ ಆಗಿತ್ತು, ಏನಪ್ಪ ಇದು ಎಲ್ಲಿದ್ದು ಬಂತು ಅಂತ. ಯಡಿಯೂರಪ್ಪನ ಜೋರ್ದಾರಾಗಿ ತಮ್ಮ ಮಕ್ಕಳನ್ನು, ಅದರಲ್ಲೂ HDK ಅವ್ರನ್ನ, ಮತ್ತು ಯಾಕಂದರೆ HDK ಅವರಿಗೆ, HDK ಮತ್ತು ಯಡಿಯೂರಪ್ಪ ಇಬ್ಬರು ಕೂಡಿದರೆ ಅಥವಾ ದೇವೇಗೌಡರು ಯಡಿಯೂರಪ್ಪ ಕೂಡಿದರೆ ಒಂದು ಶಕ್ತಿ ಹಾಕಿ ಹಾಕ್ತಾರೆ ಸಹಜವಾಗಿ. ಹೀಗಾಗಿ ಒಂದು ಮುಡಕ್ಕೆ ಒಂದು ಬೆಲೆ ಬಂದಿರ್ತದೆ, ಅದು ಈಗೇನು ಹೊರತು ಬೀಳೋ ಕಾರಣಕ್ಕೆ ಇರ್ತದೆ. ಹೀಗಾಗಿ ಅವರು ನೋಡ್ರಿ, ನಾವು ನೆನಪಿನಿಟ್ಕೋಬೇಕು, ಜಗತ್ತು ಹೆಂಗಂದ್ರೆ ಇವತ್ತು, ಇವತ್ತಿನ ಜಗತ್ತು ವ್ಯವಸ್ಥೆ ಹೆಂಗಂದ್ರೆ ಗೆದ್ದವ್ರಿಂದ ಹೋಗ್ತದೆ, ಸೋತವ್ರಿಂದ ಅಲ್ಲ. ಗೆದ್ದವ್ರು ಸಪೋರ್ಟ್ ಮಾಡ್ತದೆ, ಎಲ್ಲಿ ಹಣ ಬಲ ಆದೋ, ತೋಳು ಬಲ ಆದನೋ, ಅಥವಾ ಇನ್ನೂರು ಯಾವ ಬಲಗಳದೋ, ಅಲ್ಲಿ ಅವ್ರು ಸಪೋರ್ಟ್ ಮಾಡ್ತಾರೆ. ನಮ್ಮ ರಾಜಕೀಯ ಹಂಗಾಗಿ ಹೋಗ್ಬಿಟ್ಟದೆ ಇವತ್ತು. ಅದಕ್ಕೆ ಯತ್ನಾಳರವರ ಈ ಒಂದು ಕ್ರಾಂತಿ ರೆಬೆಲ್ ಇದು ಅಪಯಶಸ್ಸನ್ನು ಆಗುವಂಥ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದ್ದಾವೆ. ಅದಕ್ಕಾಗಿ ಇವತ್ತು ಅದೇನೂ ಆಗಲಿ, ಇವತ್ತು BJP ಇದ್ದ ಕೊನೆಗೆ ಈ ಸಂದರ್ಭದಲ್ಲಿ ಅವರು ಎಚ್ಚರಿಕೊಂಡ ತನಗೆ ಬರುತ್ತಿರುವಂಥ ಲಾಭವನ್ನು ಕಳ್ಕೊಳ್ಳದ ಯಡಿಯೂರಪ್ಪನ ಎಬ್ಬಿಸಿ ನಿಲ್ಲಿಸಿ ಸಿದ್ದರಾಮಯ್ಯನವರ ಒಂದು ಏನು ಈ ಗ್ಯಾರಂಟಿಗಳಿಂದ ಒಂದು ವ್ಯಕ್ತಿತ್ವ ಬೆಳೆಸ್ಕೊಂಡು ನಿಂತಿದ್ದಾರೆ. ಜೊತೆಗೆ ರಾಹುಲ್ ಗಾಂಧಿಯವರು ರಾಷ್ಟ್ರ ಮಟ್ಟದಲ್ಲಿ ವ್ಯಕ್ತಿತ್ವ ಬೆಳೆಸ್ಕೊಂಡು ನಿಂತಿದ್ದಾರೆ. ಮತ್ತು ಇಲ್ಲಿವರೆಗೆ ಒಂದಿಷ್ಟು ಅಲ್ಲ ಇಲ್ಲ ಏನೋ ಒಂದು ಆರೋಪಗಳಿದ್ದಾವಿಲ್ಲ ಅಂತಾರೆ ಸಿದ್ದರಾಮಯ್ಯನವರಿಗೆ. ಆದರೆ ಯಡಿಯೂರಪ್ಪನವ್ರ ಮೇಲೆ ಇದ್ದಂಥ ಆರೋಪ ಅವ್ರ ಮೇಲೆ ಇಲ್ಲ. ಜೊತೆಗೆ ಏನೋ ಒಂದಿಷ್ಟು ಲಾಭವ ಸಂದರ್ಭದಲ್ಲಿ ಯತ್ನಾಡೋದಕ್ಕೆ ಒಂದಿಷ್ಟು ಒಂದು ಉಪ್ಪಿನ ಹಳ್ಳವನ್ನು ಹಾಲಕ್ಕೆ ಹಾಕಿದ್ರು. ಈಗ ಹಾಲು ಒಡೋದು ಹೋಗಿದೆ. ಈಗ ಅದರಿಂದ ಅವ್ರು ಬೆನಿಫಿಟ್ ಆಗಿದೆ. ಒಂದೇನೋ ಅಡಕೋತಿನಲ್ಲಿ ಸಿಕ್ಕೊಂಡಿದ್ದರು ಸಿದ್ದರಾಮಯ್ಯರು, ಹೆಂಗೋ ಪಾಸ್ ಆಗೋಣ ಅಂತೇಳಿ ಅದ್ರಾಗೆ ಅದು ಲಾಭ ಆದಂಗೆ ಆಗ್ಯದ. ಇದು ಇವತ್ತಿನ ಡೆವಲಪ್ಮೆಂಟ್. ಇನ್ನು ಮುಂದೇನಾಗ್ತದೆ ಗೊತ್ತಿಲ್ಲ. ಬಟ್ RSS ಮತ್ತು BJP ಎಚ್ಚರಿಕೊಂಡ. ಜೊತೆಗೆ ಮೋದಿ ಮತ್ತು ಶಾರ್ ಅವರು, ಇನ್ನೂ ಒಂದು ನಾವು ಹೇಳಬೇಕಾಗ್ತದೆ, ಮೋದಿ ಮತ್ತು ಶಾರ್ ಅವರು RSS ನಮ್ಮ ಗುರುಪ ಅನ್ನೋ ನೋಡ್ಕೊಂಡು ಹೊಂಟಿದ್ದು, ಅವರ ಮಾತಿಗೆ ಬೆಲೆ ಕೊಡುವಂಥ ಒಂದು ನಿರ್ಧಾರಕ್ಕೆ ಬಂದಿದ್ದು ಅದು ಅನಿವಾರ್ಯತೆಯಿಂದ ಅನ್ನೋದು ಅಷ್ಟು ಸತ್ಯದ. ಯಾಕಂದರೆ ಈಗಾಗಲೇ ಮುಂಬರುವ ಇಲೆಕ್ಷನ್ ಅದಾವ ಮಹಾರಾಷ್ಟ್ರದಲ್ಲೇ, ಅದ ನಂತರದಲ್ಲೇ ಹರಿಯಾಣ, ನಂತರದಲ್ಲಿ ಜಾರ್ಖಂಡ, ಇವುಗಳಲ್ಲೆಲ್ಲ ಅಂತ ಉಳಿಬೇಕಾಗಿದ್ರೆ ಈ ಭಿನ್ನ ಮತ ಇಲ್ಲಿ ಬೆಳಿಬಾರ್ದು ಅನ್ನೋದು ಒಂದು ಸಾಮಾನ್ಯ ತಿಳುವಳಿಕೆ. ಅದನ್ನು ಅವ್ರು ಮಾಡಿಕೊಂಡು ಇವತ್ತು ಎಚ್ಚರಿಕೆ ಕೊಟ್ಟಿದ್ದಾರೆ. ಇರ್ತಿರೋ ಹೋಗ್ತಿರೋ, ಅದರಲ್ಲೂ ನೀವು ಇದ್ದಂಥವರು ಇರುವುದಿದ್ರೆ ಬಾಯಂಸ್ಕೊಂಡು ಇರೋದು, ಇಲ್ಲಪ್ಪ ಅಂತಂದ್ರೆ ನಾವು ಯಾಕೆ ನಿಮ್ಮನ್ನು ಪಾರ್ಟಿಯಿಂದ ಕೆತ್ತು ಹಾಕಬಾರ್ದು ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ. ಇದು ಅವ್ರ ಹಿಂದಿದ್ದಂಥ ಎಲ್ಲರಿಗೂ ಎಚ್ಚರಿಕೆ ಗಂಟೆ. ನಿಮ್ಮನ್ನು ಇದೇ ರೀತಿನೇ ಮಾಡ್ತೀವಿ. ಯಾಕಂದರೆ ಈಗ ಒಂದು 5-6 ಮಂದಿ ಇದ್ದೀರಿ ನೀವು, ಅವ್ರನ್ನ ಒಂದು ತೆಗೆದು ಹಾಕಿಬಿಟ್ಟಿವಪ್ಪ ಅಂದ್ರೆ ನಿಗ್ರಿಲ್ದಂಗೆ ಆಗ್ತದೆ. ಅವ್ರ ನಿಗ್ರಿಲ್ಲಪ್ಪ ನಮ್ಗೆ. ಯಾಕಂದರೆ ಈಗಾಗಲೇ ಎಲ್ಲರೂ ಅಭ್ಯಾಸ ಮಾಡಿದ್ದಾರೆ ಅವರು. ಮತ್ತು BJP ಅಂದ್ರೇನು ಅಥವಾ RSS ಅಂದ್ರೇನು, ಈ ದೇಶದ ಬುದ್ಧಿವಂತರ ಸಂಕಲ್ಪ, ಅದನ್ನು ಎರಡು ಮಾತಿಲ್ಲ, ಅದನ್ನು ಒಬ್ಬೊಳ್ಳೇಬೇಕು ಯಾರಾದರೂ. ಅದಕ್ಕಾಗಿ ಇವತ್ತಿನವರೆಗೂ ಕಾಂಗ್ರೆಸ್ನಂಥ ಬರಿಷ್ಠ ಕಾಂಗ್ರೆಸ್ ಇತ್ತು ಒಂದು ಕಾಲಕ್ಕೆ, ಅದನ್ನು ಎದುರಿಸ್ಕೊಂಡು ಅದನ್ನು ವಿರೋಧ ಮಾಡ್ತಾ ಮಾಡ್ತಾ ಇವತ್ತಿನವರೆಗೂ ಬಂದದ. ಈಗ ಮುಂದೆ ಉಳಿತದೆ. ಯಾಕಂದರೆ ರಾಷ್ಟ್ರ ಮಟ್ಟದಲ್ಲೇ ಅದರ ಶಾಖೆಗಳು 1 ಲಕ್ಷಕ್ಕೂ ಮೀರಿದವು.
ಹೀಗಾಗಿ ಆರ್ ಎಸ್ ಎಸ್ದ ಅಸ್ತಿತ್ವವನ್ನು ಪ್ರಶ್ನೆ ಮಾಡೋದು ಅವಶ್ಯಕತೆ ಇಲ್ಲ. ಅವರು ಬದಲಾಗಬೇಕು, ಇವರು ಬದಲಾಗಬೇಕು, ಅವರು ಬದಲಾಗ್ತಿರ್ತಾರೆ ಆರ್ ಎಸ್ ಎಸ್ದವರು, ಆರ್ ಎಸ್ ಎಸ್ದವರು ಮೊದಲು ಏನು ಮೀಸಲಾತಿ ವಿರೋಧ ಮಾಡ್ತಿದ್ರು, ಅದು ಬಿಟ್ಟಿದ್ದಾರೆ. ಈಗ ಓ ಬಿ ಸಿ ನಡ್ಕೋಬೇಕು, ದಲಿತ ನಡ್ಕೋಬೇಕು, ಎಲ್ಲ ನಡ್ಕೊಂಡು ಹೋಗ್ಬೇಕು ಅಂತ ನಾವು ಹೇಳ್ತೀನಿ ಅಧಿಕಾರದಲ್ಲಿ ಅಂತ ಅವ್ರಿಗೆ ಗೊತ್ತಾಗಿದೆ. ಅಧಿಕಾರ ಹಿಡಿಸುವಾಗ ಅವ್ರಿಗೆ ಅಗ್ರಿ ಆಗ್ತಾ ಇದ್ದಾರೆ. ಇಲ್ಲಾದ್ರೆ ಎಂಥ ಬಾಬರಿ ಮಸೀದ್ ಬಿದ್ದಾಗ ಸಹಿತ ಇವ್ರು ಗೆಲ್ಲಬೇಕಾಗಿತ್ತು, ಗೆಲ್ಲಿಲ್ಲ, ಅಧಿಕಾರ ಹಿಡಿಯಲಿಲ್ಲ. ಇದು ನೆನಪಿಡಬೇಕು. ಮಂಡಲ್ ಕಮಂಡಲ್ದೊಳಗೆ ಆ ಸಂದರ್ಭದಲ್ಲಿ ಕಮಂಡಲ್ ಸೋತದ, ಪಾರ್ಟಿ ರೆಡಿ ಆಗ್ತಾ ಆಗ್ತಾ ಬಂತು, ಅದು ಅಧಿಕಾರ ಹಿಡಿಯಲಿಸೋಯಿತು. ಯಾವಾಗ ಅಭಿವೃದ್ಧಿ ಮಂತ್ರವನ್ನು ಮೋದಿಯವರು ಜಪಿಸಿದ್ರು, ಅಭಿವೃದ್ಧಿ ಮತ್ತು ಹಿಂದುತ್ವ ಎಲ್ಲ ಕೊಡ್ಕೊಂಡು ಮತ್ತು ಜೊತೆ ಕಾಂಗ್ರೆಸ್ನ ದುರಾಡಳಿತ, ಭ್ರಷ್ಟಾಚಾರದ ಆಡಳಿತ, ಲಾಭ ಅದು ಎರಡು ಸಾವಿರ ಹತ್ತಾಗಿರಾಗ ಈಗ ಮತ್ತೆ ಮೊದಲು ಕಾಂಗ್ರೆಸ್ ಆಗಲಿಕ್ಕೆ ಅದಕ್ಕೆ ಈಗ ಸಣ್ಣ ಹಿಂಗೆ ಸುಳ್ಳಿಕ್ಕೆ ನೋಡೋಣ ಭವಿಷ್ಯ ಏನಾಗ್ತದಾಗಲಿ. ಬಟ್ ಯತ್ನಾಳರಿಗೆ ಮಾತ್ರ ಎಚ್ಚರಿಕೆ ಗಂಟೆ ಬಂದದ, ಇನ್ನೇನು ಅವ್ರು ಮೌನ ಇರ್ತಾರೋ, ಕಾಂಗ್ರೆಸ್ ಹೋಗ್ತಾರೋ, ಸ್ವಂತ ಪಾರ್ಟಿ ಕಟ್ತಾರೋ, ಯಾವುದು ಬೇಡಪ್ಪ ನಮ್ಮ ಹತ್ರ ಇರೋಣ, ಓಂ ನಮ ಶಿವಾಯ ಅಂತಂತಾರೋ, ನೋಡೋಣ ಅಂತ ಹೇಳ್ತಾ ನಿಮ್ಗೆ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿರಿ, ನಿಮ್ಮ ಜೊತೆ ಕಾಮೆಂಟ್ ಮಾಡೋದು ಬಿಡ್ಲಿಕ್ಕೆ ಹೋಗ್ಬೇಡ್ರಿ, ಹೇ ಶೀತಾರಾಮ್ ಸತ್ಯದ ಕೈಗೆ ನೋಡಿ ಮತ್ತು ಸಬ್ಸ್ಕ್ರೈಬ್ ನಿಲ್ಲಿಸಿಕೊಬೇಡ್ರಿ. ವಂದನೆಗಳು.